नमस्कार, नान शर्मिता शेट्टी। सरकार अर्कावति अस्त्र के सिद्दरामय्य तिरुगेटन्न कोट्टिद्दारे। अक्रम नावु माडिल्ल अंत सिद्दरामय्य तिरुगेटन्न कोट्टिरोदु। अर्कावति डिनोटिफै आगिद्दु यडियूरप्प अवर अवधियल्लि। ईग नोडिद्रे बोम्मई सदनदल्लि तप्पतप्पागि माहितिगळन्न कोड्ता इद्दारे अंत सिद्दरामय्य गरम आगि इवत्तु प्रतिक्रियेयन्न कोट्टिद्दारे। 2003 रल्लि अर्कावति लेऔट् माडलागित्तु। बिएस्वै डिविएस् शेट्टर् एच्चरिके ಎಲ್ಲರ ಕಾಲದಲ್ಲೂ ಕೂಡ ಬಂತದು। ನಮ್ಮ ಸರ್ಕಾರದ ಅವಧಿಯಲ್ಲಿ ಅನುಮೋದಿಸಿದ್ವಿ। ಸುಪ್ರೀಂ ಕೋರ್ಟ್ ಮಾನದಂಡದ ಪ್ರಕಾರನೇ ಅನುಮೋದನೆಯನ್ನ ಕೊಟ್ಟಿರೋದು। ಸುಪ್ರೀಂ 5 ಟೀ ಮಾಡಿ ಈ ಬಗ್ಗೆ ತನಿಖೆನ್ನ ಮಾಡಿ ವರದಿಯನ್ನ ಕೊಟ್ಟಿದೆ। ಬಿಡಿಎಗೆ ನೀಡಿದಂತ ವರದಿಗೆ ನಾವು ಅನುಮೋದನೆಯನ್ನ ಕೊಟ್ಟಿದ್ವಿ ಅಂತ ಹೇಳಿ ಸಿದ್ದರಾಮಯ್ಯ ಸಮರ್ಥನೆಯನ್ನ ಕೊಟ್ಟಿದ। ಈ ಅರ್ಕಾವತಿ ಅಕ್ರಮ ಮಾಡಿದ್ರಿ ಅಂತ ಸಿಎಂ ಬೊಮ್ಮಾಯಿ ಅವರು ಏನು ಸದನದಲ್ಲೇ ಹೇಳಿದ್ರಲ್ಲ, ಆ ವಿಷಯವಾಗಿ ಇವತ್ತು ಕ್ಲಾರಿಫಿಕೇಶನ್ ಅನ್ನು ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ। ಅಕ್ರಮವನ್ನ ನಾವು ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ। ಇದರಲ್ಲಿ ಎಷ್ಟು ಭಾಗ ಜಸ್ಟಿಸ್ ಕೆಂಪಣ್ಣ ಅವರು ರಿಪೋರ್ಟ್ ಹೇಳ್ತಾ ಇದ್ರೆ ನಾವು ಮೈಮರೆತಿದ್ರಿ। ನೀವು ಜಸ್ಟಿಸ್ ಕೆಂಪಣ್ಣ ಅಂತಿದ್ರಿ, ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಅಲ್ಲ, ನಿಮ್ಮ ಕೈ ನಿಮ್ಮ ಕೆಂಪಣ್ಣ ಅಲ್ಲ, ಅದು ಕಾಂಟ್ರಾಕ್ಟರ್ ಕೆಂಪಣ್ಣ ಅಲ್ಲ। ನಾನು ಅವತ್ತು ಹೇಳಿದೆ ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಆದ್ರೆ ಜಸ್ಟಿಸ್ ಕೆಂಪಣ್ಣ ಬರ್ತದೆ ಅಂತ ಅವತ್ತು ಹೇಳಿದೆ। ನಾನು ನಿಮಗೆ ವಾರ್ನಿಂಗ್ ಕೊಟ್ಟಿದ್ದೆ। ನಾನು ಅವತ್ತೆ ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಹಿಡ್ಕೊಂಡು ಅಳ್ಳಾಡಿಸ್ತೀರಿ, ಆಧಾರ ರೈತರ ಆರೋಪವನ್ನ ಹಿಡ್ಕೊಂಡು ಅಳ್ಳಾಡಿಸ್ತೀರಿ। ಇಲ್ಲಿ ಇಲ್ಲಿ ಕಮಿಷನ್ ರಿಪೋರ್ಟ್ ಜಸ್ಟಿಸ್ ಕೆಂಪಣ್ಣ ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಇದೇ ವ್ಯತ್ಯಾಸ, ಇದೇ ವ್ಯತ್ಯಾಸ ನಮಗೆ ನಿಮಗೆ। ನೀವು ಮಾಡಿರೋದು ಸತ್ಯ, ನೀವು ಮಾಡಿರೋಂತ ಕರಪ್ಷನ್, ನೀವು ಮಾಡಿರೋ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ, ಬಯಲಿಗೆ ಬಂದಿದೆ, ಬಯಲಿಗೆ ಬಂದಿದೆ, ಬಯಲಿಗೆ ಬಂದಿದೆ। मुख्यमंत्री आगे जवाबदारिया उत्तर को डिनोटिफाई आगे ಸ್ಪೆಸಿಫಿಕ್ ಬರೆದಿದ್ದಾರೆ ಕೆಂಪಣ್ಣವರು। ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನು ಕೂಡ ಡಿನೋಟಿಫೈ ಮಾಡಿಲ್ಲ, ಅದಕ್ಕೆ ವರದಿ ಕೊಡಲಿಲ್ಲ। ಅದಕ್ಕಾಗಿ ವರದಿ ಕೊಡಲಿಲ್ಲ। ಮತ್ತೆ ಇವರು ಬಂದು 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿವರೆಗೆ। ನಾವು ಯಾವಾಗ ಇವರ ಮೇಲೆ 40% ಕಮಿಷನ್ ದು ಜೋರ್ ಮಾಡೋ, ಇವರು ಅಗರಣಗಳೆಲ್ಲ ತೆಗೆಯಕ್ಕೆ ಶುರು ಮಾಡಿದ ಮೇಲೆ ಅದು ಮುಚ್ಚಿಕೊಳ್ಳೋಕೋಸ್ಕರ ಇದನ್ನ ಈಗ ಮಾಡಕ ಹೊರಟಿದ್ದಾರೆ। ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಅಸೆಂಬ್ಲಿನಲ್ಲೂ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ, ಆಯ್ತಪ್ಪ ನೀವು ಅಲಿಗೇಷನ್ ಮಾಡಿದಿರಿ, ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಯಾವ ಇಶ್ಯೂಗಳನ್ನ ರೈಸ್ ಮಾಡಲಿಲ್ಲ, ಈಗ ರೈಸ್ ಮಾಡ್ತಾ ಇದ್ದೀರಿ, ನಿಮ್ಮನ್ನ ನಿಮ್ಮ ಅಪರಾಧಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ರೈಸ್ ಮಾಡ್ತಾ ಇದ್ದೀರಿ, ಆಲ್ ರೈಟ್। ಹಿಂದೆ ಎಲ್ಲ ಬಿಟ್ಕಾಯಿನ್ ಹಗರಣ ಇತ್ತು, ಅದು ಮುಚ್ಚಾಕಿದ್ರಿ, ರಿಕ್ರೂಟ್ಮೆಂಟ್ ಹಗರಣ ಬಂತು ಅದನ್ನು ಮುಚ್ಚಾಕ ಕೊರ್ತಿದ್ದೀರಿ, ಇದರದೇ PSI ರಿಕ್ರೂಟ್ಮೆಂಟ್ ಹಗರಣ, ಆಮೇಲೆ 40% ಕಮಿಷನ್ ಬಂತು ಅದು ಮುಚ್ಚಾಕ ಕೊರ್ತಿದ್ದೀರಿ। ಏನೋ ಜಸ್ಟಿಸ್ ಕೆಂಪಣ್ಣ ವರದಿಯನ್ನ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಗುದ್ದಲ ಕೊಟ್ಟಿದ್ದಾರೆ। ಸಿದ್ದರಾಮಯ್ಯ 1 ಎಕರೆನು ಡಿ ನೋಟಿಫೈ ಮಾಡಿಲ್ಲ, ಹೀಗಂತ ಕೆಂಪಣ್ಣ ವರದಿಯಲ್ಲೇ ಉಲ್ಲೇಖ ಆಗಿದೆ, ನೀವೇನ್ ಬೇಕಾದರೂ ತನಿಖೆ ಮಾಡಿಸಿ ನಾವು ಅದಕ್ಕೆ ತಯಾರಿದ್ದೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ। ಈಗ ಜಸ್ಟಿಸ್ ಕೆಂಪಣ್ಣ ವರದಿಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಮುಖ್ಯಮಂತ್ರಿಗಳು, ಸೋ ಆ ವರದಿಯನ್ನ ಸಿದ್ದರಾಮಯ್ಯನು ಪ್ರಸ್ತಾಪ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಗುದ್ದು ಕೊಟ್ಟಿದ್ದಾರೆ। ಸಿದ್ದರಾಮಯ್ಯ 1 ಎಕರೆನು ಡಿ ನೋಟಿಫೈ ಮಾಡಿಲ್ಲ ಅಂತ ವರದಿಯಲ್ಲೇ ಇದೆ, 4 ವರ್ಷದಿಂದ ಇವರದೇ ಸರ್ಕಾರ ಇತ್ತಲ್ಲ, ಇಷ್ಟೊದಂತ ಯಾಕೆ ಸುಮ್ಮನಿದ್ರು? ಹಂಗಾದ್ರೆ ಇವರ 40% ಕಮಿಷನ್ ಆರೋಪ ಮುಚ್ಚಿಕೊಳ್ಳೋದಕ್ಕೆ ಏನೇನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಈಗ ವಿನಾಕಾರಣ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಇನ್ನು ಬೊಮ್ಮಾಯಿ ಅವರಿಗೆ ಈಗಲೂ ಹೇಳ್ತೀನಿ, ನೀವು ತನಿಖೆ ಮಾಡಿಸಿ, 4 ವರ್ಷದಿಂದ ಇವರು ಸುಮ್ಮನಿದ್ರು,
ಇವರು ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಎಲ್ಲ ಬಂದಿತ್ತಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಅದನ್ನ ಮುಚ್ಚಿಕೊಳ್ಳಬೇಕು ಅಂತ ಹೇಳಿ ವಿನಾಕಾರಣ ಆರೋಪ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಪ್ರಾಮಾಣಿಕ ನನಗೆ ಭಯ ಇಲ್ಲ ಅಂತಾನು ಹೇಳಿದ್ದಾರೆ ಭ್ರಷ್ಟಾಚಾರ ನಡೆದಿದೆ ಅಂತ ನಾನು ಕೂಡಲೇ ಕೆಂಪಣ್ಣ ಆಯೋಗ ರಚನೆ ಮಾಡಿದೆ ಆಯ್ತಪ್ಪ ಕೆಂಪಣ್ಣ ಒಂದು ಜುಡಿಷಿಯಲ್ ಕಮಿಷನ್ ಮಾಡೋಣ ಅಂತ ಹೇಳಿ ಜಸ್ಟಿಸ್ ಕೆಂಪಣ್ಣ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರು ಅವರು ವಿಚಾರಣೆ ಎಲ್ಲ ಮಾಡಿ ಎರಡು ವರ್ಷ ವಿಚಾರಣೆ ಮಾಡಿ ವರದಿ ಕೊಟ್ಟಿದ್ದಾರೆ ವರದಿ ಕೊಡುವಾಗ ಏನು ಹೇಳಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಆಸ್ ಚೀಫ್ ಮಿನಿಸ್ಟರ್ ಆಫ್ ದಿ ಕಟ್ ಸ್ಟೇಟ್ ಹ್ಯಾಸ್ ನಾಟ್ ಡಿನೋಟಿಫೈಡ್ ಎನಿ ಲ್ಯಾಂಡ್ ಅಂತ ಬರೆದಿದ್ದಾರೆ ಆದರೆ ಒಬ್ಬರು ಮುಖ್ಯಮಂತ್ರಿ ಆಗಿರೋರು ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗಿಬಿಟ್ಟರೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಕೆಂಪಣ್ಣವರು ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ ಮತ್ತೆ ಇವ್ರು ಬಂದು 4 ವರ್ಷ ಆಯ್ತು ಬಂತಲ್ಲ ವರದಿ ಇಡ್ಬೇಕಾಗಿತ್ತಲ್ಲ ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿವರೆಗೆ ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು ಇವರು ಹಗರಣಗಳೆಲ್ಲ ತೆಗಿಯಕ್ ಶುರು ಮಾಡಿದ ಮೇಲೆ ಅದು ಮುಚ್ಚಿಕೊಳ್ಳೋಕೋಸ್ಕರ ಇದನ್ನ ಈಗ ಮಾಡಿದ್ದಾರೆ ಇನ್ನು ಎಸಿಬಿ ಲೋಕಾಯುಕ್ತ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರು ಕಾಂಗ್ರೆಸ್ ಅವರು ಲೋಕಾಯುಕ್ತ ಮುಚ್ಚಿದ್ರು ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಆರೋಪಕ್ಕೆ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸಿಬಿ ಮಾಡಿದ್ವಿ ಹೌದು ಆದರೆ ಲೋಕಾಯುಕ್ತವನ್ನ ನಮ್ಮ ಸರ್ಕಾರ ಇದ್ದಾಗ ನಾವು ಮುಚ್ಚಿರಲಿಲ್ಲ ಲೋಕಾಯುಕ್ತ ಕೂಡ ಕೆಲಸ ಮಾಡ್ತಾ ಇತ್ತು ಆದರೆ ಬೊಮ್ಮಾಯಿ ಏನೇನೋ ಆರೋಪ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಎಸಿಬಿ ಹಾಗೇನೆ ಲೋಕಾಯುಕ್ತ ವಿಷಯವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು ಎಸಿಬಿಯೇ ಬೇರೆ ಲೋಕಾಯುಕ್ತನೇ ಬೇರೆ ಲೋಕಾಯುಕ್ತ ಕೂಡ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಎಸಿಬಿ ಲೋಕಾಯುಕ್ತ ವಿಷಯವಾಗಿ ಸದನದಲ್ಲಿ ಸಿಎಂ ಏನ್ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿ ನಡೆದಂತ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿದ್ರಲ್ಲ ಅವ್ರೇನು ಸ್ಪಷ್ಟನೆ ಕೊಟ್ರು ನೋಡ ಈ ಎಸಿಬಿ ಸಂಸ್ಥೆಯನ್ನ ಮುಚ್ಚಿ ಲೋಕಾಯುಕ್ತನ ಪ್ರಾರಂಭ ಮಾಡಿ ಅಂತ ಅಲ್ಲ ಹೇಳ್ತೀನಿ ಕೇಳಿ ಅಲ್ರಿ ಒಂದ್ ನಿಮಿಷ ರೀ ಒಳ್ಳೆ ಸಮಾಚಾರ ವಿಷಯನೇ ಪೂರ್ತಿ ಯಾಕೆ ನಿಮ್ಗೆ ತೊಂದರೆ ಆಗ್ತದೆ ಒಂದ್ ನಿಮಿಷ ಅಲ್ಲ ಆನರಬಲ್ ಜಸ್ಟಿಸ್ ಹೈಕೋರ್ಟ್ ಅಲ್ಲಿ ಏನು ಜಜ್ಮೆಂಟ್ ಕೊಟ್ರು ಎಸಿಬಿ ಸಂಸ್ಥೆಯನ್ನ ಮುಚ್ಚಿ ಲೋಕಾಯುಕ್ತನ ಪುನಃ ಪ್ರಾರಂಭ ಮಾಡಿ ಅಂತ ಒಂದ್ ನಿಮಿಷ ಎಸಿಬಿ ಮುಚ್ಚ ಅಂತ ಹೇಳಿದಾರೆ ಅವರು ಜಗತ್ತಿಗೆ ಗೊತ್ತಿದೆ ಮಾನ್ಯ ಸಭಾಧ್ಯಕ್ಷರೇ ಅವ್ರು ಏನ್ ಹೇಳ್ತಾರೆ ಆನರಬಲ್ ಜಸ್ಟಿಸ್ ವೀರಪ್ಪ ಅವರ ಜಜ್ಮೆಂಟ್ ಅನ್ನು ಓದ್ತಾ ಇದ್ದೇನೆ ಅವ್ರು ಹೇಳೋದು ಇಲ್ಲ ಜಾರ್ಜ್ ಅವರು ಒಂದ್ ನಿಮಿಷ ಅವರು ಮುಖ್ಯಮಂತ್ರಿಗಳು ಜಾರ್ಜ್ ಅವರು ಹೇಳಿರೋದು ಇದ್ರ ಮೇಲೆ ಅಪೀಲಿ ಹೋಗ್ಬೇಕಿತ್ತು ಅಂತ ಅವ್ರು ಹೇಳ್ತಾರೆ ಅಲ್ರಿ ಅವ್ರು ಹೇಳ್ತಾ ಇರೋದು ಒಂದ್ ನಿಮಿಷ ಹೆಂಗ್ ವಾದ ಮಾಡ್ತೀರಿ ಸರಿಯಾಗಾದ್ರೆ ವಾದ ಮಾಡಿ ಇದ್ರ ಮೇಲೆ ಅಪೀಲ್ ಹೋಗ್ಬೇಕು ಅಂದ್ರೆ ಲೋಕಾಯುಕ್ತ ವಿರುದ್ಧ ಆದಂಗಾಗತ್ತೆ ನಾವು ಲೋಕಾಯುಕ್ತ ಪರವಾಗಿರೋರು ನಿಮ್ ಸರ್ಕಾರದ ನೀವು ಅಪೀಲ್ ಹೋಗ್ತಾ ಇದ್ರಿ ಎಸಿಬಿ ಪರವಾಗಿ ಎಸಿಬಿ ಮಾಡಿ ಭ್ರಷ್ಟಾಚಾರ ಮುಚ್ಚಿಕೊಳ್ಳೋದಕ್ಕೆ ಜಡ್ಜ್ ಹೇಳ್ತಾ ಇದಾರೆ ಇಲ್ಲಿ ಅಲ್ಲ ಹೈಕೋರ್ಟ್ ಜಜ್ಮೆಂಟ್ ಸರಿ ಇಲ್ಲ ಅದನ್ನ ವಿರೋಧ ಮಾಡ್ತೀವಿ ಅಂತ ಬಹಿರಂಗ ಹೋಗಿ ಹೇಳಿ ನೀವು ಹೇಳಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಜನರಲ್ ಕೈಲಿ ಹೇಳಿಸಿದ್ದಾರೆ ಎಸಿಬಿ ಮಾಡಿದ್ರೆ ಸರಿ ಇದೆ ಅಂತ ಮತ್ತೆ ಅದು ಲೋಕಾಯುಕ್ತ ಆಕ್ಟ್ನಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ ಮತ್ತೆ ಎಸಿಬಿ ಮಾಡಿದ ತಕ್ಷಣ ಲೋಕಾಯುಕ್ತ ಮುಚ್ಚಿರಲಿಲ್ಲ ನಾವು ಲೋಕಾಯುಕ್ತ ಅದ್ರ ಪಾಡ್ಗಾದ ಕೆಲಸ ಮಾಡ್ತಿದ್ದೆ ಇದು 14/3/2016 ಅಲ್ಲಿ ನಾವು ಯಾಕೆ ಮಾಡೋದು ಅಂತಂದ್ರೆ ಭಾಸ್ಕರ್ ರಾವ್ ಲೋಕಾಯುಕ್ತ ಇದ್ದಾಗ ಅವ್ರ ಮಗ ಅಲ್ಲಿ ಭ್ರಷ್ಟಾಚಾರ ನಡೆಸ್ತಾರೆ ಅಂತ ದೂರೆಲ್ಲ ಬಂದಿತ್ತು ಮತ್ತೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದರಿಂದ ನಾವು ಪಿಸಿ ಆಕ್ಟ್ ಕೆಳಗಡೆ ಅಂದ್ರೆ ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಕೆಳಗಡೆ ಸೆಪರೇಟ್ ವಿಂಗ್ ಅನ್ನ ಮಾಡಿದ್ದು ಸೊ ನಾವು ಲೋಕಾಯುಕ್ತ ಮುಚ್ಚಿದ್ದಾಗಲಿ ಅಥವಾ ಲೋಕಾಯುಕ್ತರನ್ನ ರಿಮೂವ್ ಮಾಡೋದಾಗಲಿ ಅದನ್ನ ಬಾಗಿಲು ಹಾಕ್ತದಾಗ್ಲಿ ಮಾಡಿರಲಿಲ್ಲ ಸೊ ಈ ಗುಜರಾತ್ನಲ್ಲಿದೆ
ಯಾವ ಸ್ಟೇಟ್ ಇರೋದು, ಉತ್ತರ ಪ್ರದೇಶದಲ್ಲಿ ಇದೆ ಯಾರ ಪಾರ್ಟಿ ಇರೋದು ಅಧಿಕಾರದಲ್ಲಿ, ಅಲ್ಲಿ ಯಾಕೆ ಎಸಿಬಿನ ಮುಚ್ಚಿಲ್ಲ. ಸೊ ದೇರ್ ಇಂದಿ ದೇರ್ ಆರ್ 16 ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ಲೋಕಾಯುಕ್ತ ಆಸ್ ವೆಲ್ ಆಸ್ ಎಸಿಬಿ ಇನ್ ದಿ ಕಂಟ್ರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಅರ್ಕಾವತಿ ವಿಷಯವನ್ನ ಬಿಜೆಪಿ ಸದನದಲ್ಲಿ ಪ್ರಸ್ತಾಪ ಮಾಡ್ತು ಸರಿ, ಅದಕ್ಕೆ ಸ್ಪಷ್ಟನೆಯನ್ನ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಎಲೆಕ್ಷನ್ ಬಂತು, 40% ಕಮಿಷನ್ ಆರೋಪವನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಈ ಒಂದು ಬಿಜೆಪಿ ಪ್ರಸ್ತಾಪವನ್ನ ಮಾಡಿದ್ಯಾ ವಿಷಯವನ್ನ, ಅಥವಾ ಅಸಲಿಗೆ ತನಿಖೆಯನ್ನ ನಡೆಸಬೇಕು, ಸತ್ಯ ಹೊರಗಡೆ ಬರಬೇಕು ಅನ್ನೋ ಉದ್ದೇಶ ಬಿಜೆಪಿಗೆ ಇದೆಯಾ? ಶರ್ಮಿತ, ಏನಂತೇಳಿದ್ರೆ ನಿನ್ನೆ ವಿಧಾನಸಭೆಯಲ್ಲಿ ಎರಡು ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮೊದಲನೇದಾಗಿ ಇನ್ನು ಲೋಕಾಯುಕ್ತವನ್ನು ಮುಚ್ಚಿ ಎಸಿಬಿಯನ್ನು ರಚನೆ ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಎಂಬಂಥದ್ದು. ಮತ್ತೊಂದು ಏನು ಅರ್ಕಾವತಿ ಬಡಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಡು ಮಾಡಲಾಗಿದೆ, ಡಿನೋಟಿಫೈ ಮಾಡಲಾಗಿದೆ ಎಂಬಂತ ಆರೋಪ ಮಾಡಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹಾಜರಿರಲಿಲ್ಲ. ಹೀಗಾಗಿ ಸದನದ ಹೊರಗಡೆ ಇವತ್ತು ಅವರು ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಎಸಿಬಿಯನ್ನು ರಚನೆ ಮಾಡಿರುವಂತಹ ಸಂದರ್ಭದಲ್ಲಿ ಅದು 16 ರಾಜ್ಯಗಳಲ್ಲಿ ಈಗಲೂ ಕೂಡ ಎಸಿಬಿ ಹಾಗೂ ಲೋಕಾಯುಕ್ತ ಎರಡೂ ಇವೆ. ಗುಜರಾತ್ನಲ್ಲಿನೂ ಕೂಡ ಲೋಕಾಯುಕ್ತ ಇದೆ, ಅದೇ ರೀತಿಯಾಗಿ ಎಸಿಬಿ ಇದೆ. ಎಸಿಬಿ ಅಂದ್ರೆ ಲೋಕಾಯುಕ್ತವನ್ನ ರದ್ದು ಮಾಡಿ ನಾವು ಎಸಿಬಿಯನ್ನ ರಚನೆ ಮಾಡಿರಲಿಲ್ಲ, ಬದಲಾಗಿ ಎಸಿಬಿಯ ಒಂದು ವಿಂಗ್ ಆಗಿ ಒಂದು ವಿಭಾಗವಾಗಿ ನಾವು ಲೋಕಾಯುಕ್ತದ ಒಂದು ವಿಂಗ್ ಆಗಿ ಎಸಿಬಿಯನ್ನ ರಚನೆ ಮಾಡಲಾಗಿತ್ತು. ಹೀಗಾಗಿ ನಾವು ಎಸಿಬಿಯನ್ನ ಅಂದ್ರೆ ಲೋಕಾಯುಕ್ತವನ್ನ ಹಿಂದೆ ಮುಚ್ಚಿರಲಿಲ್ಲ. ಇದೀಗ ಕೋರ್ಟ್ ಆದೇಶ ಬಂದ ನಂತರವೇ ಸರ್ಕಾರ ಏನು ಎಸಿಬಿಯನ್ನ ಮುಚ್ಚಿ ಲೋಕಾಯುಕ್ತವನ್ನ ಮತ್ತೆ ಏನು ಶುರು ಮಾಡಿರುವಂತದ್ದು. ಹೀಗಾಗಿ ಇದು ಯಾವುದನ್ನು ಕೂಡ ನಾವು ಕಾನೂನಿಗೆ ವಿರುದ್ಧವಾಗಿ ಮಾಡಿಲ್ಲ ಎಂಬಂತಹ ಸ್ಪಷ್ಟನೆಯನ್ನು ಕೊಡೋದಕ್ಕೆ ನೋಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರ ಕೂಡ ಅಂದ್ರೆ ಬಿಜೆಪಿ ಸರ್ಕಾರ ಬಂದ 24 ಗಂಟೆಗಳಲ್ಲಿ ನಾವು ಎಸಿಬಿಯನ್ನ ರದ್ದು ಮಾಡಿ ಲೋಕಾಯುಕ್ತವನ್ನ ಮತ್ತೆ ರಚನೆ ಮಾಡ್ತೇವೆ ಅಂತ ಹೇಳಿಕೆಯನ್ನ ಮೊದಲಿಗೆ ಕೊಟ್ಟಿದ್ರು. ಆದ್ರೆ ಸರ್ಕಾರ ಬಂದ ನಂತರ ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ. ಆದ್ರೆ ಕೋರ್ಟ್ ಹೇಳಿದ ನಂತರ ಈ ರೀತಿಯಾಗಿ ಲೋಕಾಯುಕ್ತವನ್ನ ಮತ್ತೆ ಆರಂಭಿಸಲಾಗಿದೆ, ಅಥವಾ ಲೋಕಾಯುಕ್ತನ ಕೂಡ ಹಿಂದೆ ಮುಚ್ಚಿರಲಿಲ್ಲ, ಎಸಿಬಿಯನ್ನ ರದ್ದು ಮಾಡಲಾಗಿದೆ ಎಂಬುದಂತ ಹೇಳಿರುವಂತದ್ದು. ಜೊತೆಗೆ ಅರ್ಕಾವತಿ ಬಡಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೂ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಅಂದ್ರೆ ಹಿಂದೆ ಜಗದೀಶ್ ಶೆಟ್ಟರ್, ಅದೇ ರೀತಿಯಾಗಿ ಸದಾನಂದ ಗೌಡರು, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭಗಳಲ್ಲಿ ಡಿನೋಟಿಫೈ ಅನ್ನ ಮಾಡಲಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ತಾವು ಕೊಡುವ ಸ್ಪಷ್ಟನೆ ಪ್ರಕಾರ ಅವರು ಏನು ಸಿಎಂ ಆಗಿದ್ದಾಗ ಡಿನೋಟಿಫೈ ಅನ್ನ ಮಾಡಿಲ್ಲ, ರೀಡು ಮಾಡಲಾಗಿದೆ. ರೀಡು ಅಂತಹ ಶಬ್ದವನ್ನು ಕೊಟ್ಟಿರುವಂಥದ್ದು ಕೂಡ ಕೋರ್ಟು. ಹೀಗಾಗಿ ತಮ್ಮ ಮೇಲೆ ಬಂದಿರುವಂಥ ಯಾವುದೇ ಆರೋಪಗಳಲ್ಲಿಯೂ ಕೂಡ ಹುರುಳಿಲ್ಲ ಎಂಬಂತ ಹೇಳೋದಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ಬಿಜೆಪಿ ಅಥವಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿಯಂತಹ ಸ್ಪಷ್ಟನೆಯನ್ನು ಕೊಡ್ತಾರೆ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಸದನದಲ್ಲಿ ಚರ್ಚೆ ಮಾಡುವಾಗ ಸಿದ್ದರಾಮಯ್ಯ ಅವರಲ್ಲಿಲ್ಲ, ಹಾಗಾಗಿ ಇವತ್ತು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್ ವಾಸು, ಈಕ್ಷಣದ ಅಪ್ಡೇಟ್ಸ್. ವೆಲ್ಕಮ್ ಬ್ಯಾಕ್. ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಠಿಕಾಣಿಯನ್ನ ಹೂಡಿದ್ದಾರೆ ರಾಜ್ಯದಲ್ಲಿ. ಈಗ ಆಮ್ ಆದ್ಮಿ ಪಕ್ಷದ ಸರದಿ, ಈಗ ರಾಷ್ಟ್ರೀಯ ನಾಯಕರು ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ಅವರು ಸಮಾವೇಶವನ್ನ ಕೈಗೊಳ್ತಾರೆ ಕರ್ನಾಟಕದಲ್ಲಿ. March 4 ಕರ್ನಾಟಕಕ್ಕೆ ಕೇಜ್ರಿವಾಲ್ ಎಂಟ್ರಿ ಆಗ್ತಾ ಇದೆ. ಫಸ್ಟ್ಗೆ ದಾವಣಗೆರೆಯಲ್ಲಿ ಸಮಾವೇಶವನ್ನು ನಡೆಸ್ತಾರೆ, ಆ ಮುಖಾಂತರ ವಿಧಾನಸಭೆ ಅಖಾಡಕ್ಕೆ ಕೆಜ್ರಿ ಅಧಿಕೃತವಾಗಿ ಎಂಟ್ರಿಗೆ ಸಿದ್ಧತೆಗಳು ಆಪ್ನಿಂದ ಆಗಿದೆ. ಕೇಜ್ರಿವಾಲ್ ಕರ್ನಾಟಕ ಎಂಟ್ರಿಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಬಿಜೆಪಿ ಕಾಂಗ್ರೆಸ್ಗೆ ಕೇಜ್ರಿವಾಲ್ ರಿಂದ ಟೆನ್ಷನ್ ಸ್ಟಾರ್ಟ್ ಆಗಿರುವುದು ಕರ್ನಾಟಕದ ಆಪ್ ಕಾರ್ಯಕರ್ತರಿಗೆ ಸಮಾವೇಶವನ್ನ ನಡೆಸೋ ಮುಖಾಂತರ ಕೇಜ್ರಿವಾಲ್ ಅವರು ಬೂಸ್ಟ್ ಅನ್ನ ಕೊಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದೊಂದೇ ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡು ಬರ್ತಾ ಇದೆ ಆ ಪಕ್ಷ. ಸೊ ಈಗ ಕರ್ನಾಟಕದ ಸರದಿ, ಹಾಗಾಗಿ ಕರ್ನಾಟಕದಲ್ಲಿ ಈಗ ಫಸ್ಟ್ ಒಂದು ಎಂಟ್ರಿಯನ್ನ ಕೊಡಬೇಕಲ್ಲ, ಒಂದು ಸಮಾವೇಶವನ್ನ ನಡೆಸುವ ಮುಖಾಂತರ March 4 ಕರ್ನಾಟಕದ ಆಪ್ ಕಾರ್ಯಕರ್ತರಿಗೆ ಕೇಜ್ರಿವಾಲ್ ಬೂಸ್ಟ್ ಅನ್ನ ಕೊಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾನಾಗಲೇ ಹೇಳ್ತಾ ಇದ್ನಲ್ಲ, ಒಂದೊಂದೇ ರಾಜ್ಯವನ್ನ ಆಡಳಿತ ವಿಸ್ತರಣೆ ಮಾಡ್ಕೊಂಡ್ಬಂದಿರುವಂತ ಆಪ್ ಕರ್ನಾಟಕದಲ್ಲಿ ಈ ಸಲ ಆಡಳಿತ ಹಿಡಿಯುತ್ತೋ ಇಲ್ವೋ, ಆದ್ರೆ ಒಂದು ಬಲವರ್ಧನೆಯನ್ನ ಮಾಡೋದು, ಒಂದು ಬೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುವ ಉದ್ದೇಶ ಅಂತೂ ಇಟ್ಕೊಂಡಿದೆ. ಆಪ್ನ ಈ ಎಂಟ್ರಿ ಇದೆಯಲ್ಲ, ಸೊ ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ತರ ಟೆನ್ಷನ್ ತಂದಿಟ್ಟಿದೆ? ಶರ್ಮಿತಾ ಶೆಟ್ಟಿ, ಆಮ್ ಆದ್ಮಿ ಪಕ್ಷ ಈ ಬಾರಿಯ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಅಭ್ಯರ್ಥಿಗಳ ನಿದ್ದೆಗೆಡಿಸುವುದಂತ ಸತ್ಯ. ಯಾಕಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಯಾವುದೇ ಕ್ಷೇತ್ರದಲ್ಲಿ 5,000 ಅಥವಾ 6,000 ಮತ ತೆಗೆದುಕೊಂಡರೂ ಕೂಡ ಅಲ್ಲಿ ಐದರ್ ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಸೋಲುವುದು ಖಚಿತ. ಹಾಗಾಗಿ ಇದೇ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷದ ಕರ್ನಾಟಕದಲ್ಲಿ ಸಂಘಟನೆ ಮತ್ತು ಅವರ ಹೋರಾಟಗಳು ಮತ್ತು ಅವರು ಯಾವ್ಯಾವ ಕ್ಷೇತ್ರಗಳು ಸ್ಪರ್ಧೆ ಮಾಡ್ತಾರೆ, ಅವರು ಯಾರ ಮತಗಳನ್ನು ಖಚಿತಾರೆ ಎಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಒಂದು ಸರ್ವೆಯನ್ನು ಕೂಡ ಮಾಡಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕೃತ ಚುನಾವಣಾ ರಣಕಾಳೆ ಘೋಷಿಸಲು
ದೆಹಲಿಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಕರ್ನಾಟಕಕ್ಕೆ ಮಾರ್ಚ್ 4ನೇ ತಾರೀಕು ಎಂಟ್ರಿ ಕೊಡ್ತಿದ್ದಾರೆ. ಮಾರ್ಚ್ 4ನೇ ತಾರೀಕು ದಾವಣಗೆರೆಯಲ್ಲಿ ಆಮ್ ಆದ್ಮಿ ಪಕ್ಷದ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಿದ್ದಾರೆ. ಆ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನ ಹಾಕಬೇಕು ಮತ್ತು ಆಮ್ ಆದ್ಮಿ ಪಾರ್ಟಿಯ ಕರ್ನಾಟಕ ರಾಜ್ಯದ ಚುನಾವಣಾ ಪ್ರಣಾಳಿಕೆ ಹೇಗಿರಬೇಕು ಮತ್ತು ಅಜೆಂಡೆಗಳು ಏನಿರಬೇಕು ಎಂಬುದರ ಬಗ್ಗೆ ಆಮ್ ಆದ್ಮಿ ಪಕ್ಷದ ಅನೇಕ ನಾಯಕರುಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಮತ್ತು ಸ್ಟ್ರಾಟಜಿಯನ್ನು ಮಾಡಲಿದ್ದಾರೆ. ನಂತರ ದೆಹಲಿಗೆ ತೆರಳಿದ ನಂತರ ಅರವಿಂದ್ ಕೇಜ್ರಿವಾಲ್ ರಾಜ್ಯದ ಪ್ರಮುಖ ನಾಯಕರುಗಳನ್ನು ದೆಹಲಿಗೆ ಕರೆಸಿ ವಿಸ್ತೃತವಾದ ಸಭೆ ನಡೆಸಿ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅದರಲ್ಲೂ ಪ್ರಮುಖವಾಗಿ ಭಾರತೀಯ ಆಮ್ ಆದ್ಮಿ ಪಕ್ಷ ಬಿಬಿಎಂಪಿ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ರಿಂದ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಈಗಾಗಲೇ ತಯಾರಿ ನಡೆಸಿರುವಂಥದ್ದು. ಹಾಗಾಗಿ ಆಮ್ ಆದ್ಮಿ ಪಕ್ಷ ಎಲ್ಲೆಲ್ಲ ಸ್ಪರ್ಧೆ ಮಾಡುತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ಮತಗಳನ್ನು ಕೀಳುತ್ತೆ ಎಂದು ಆತಂಕ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಬುದ್ಧಿವಂತ ಮತದಾರರು ಮತ್ತು ವಿದ್ಯಾವಂತ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಹೆಜ್ಜೆ ಮುಂದಿರುವಂಥದ್ದು. ಹಾಗಾಗಿ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಬಹುತೇಕ ಭಾರತೀಯ ಜನತಾ ಪಕ್ಷದ ಮತಗಳನ್ನು ಕಸಿಯುತ್ತೆ ಎಂಬ ಆತಂಕ ಎದುರಾಗಿದ್ದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿ ಟಕ್ಕರ್ ಕೊಡಬೇಕಂತ ಬಿಜೆಪಿ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲಿ ಆಮ್ ಆದ್ಮಿ ಪಕ್ಷ ಎಷ್ಟು ಸೀಟು ಗಳಿಸುತ್ತೆ ಅದು ಮುಖ್ಯ ಅಲ್ಲ, ಆದರೆ ಆಮ್ ಆದ್ಮಿ ಪಕ್ಷ ಕರ್ನಾಟಕ ರಾಜ್ಯದ ನೆಲೆ ಊರಬೇಕಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥ ಭಾಸ್ಕರ್ ರಾವ್ ಸೇರಿದಂತೆ ಅನೇಕ ನಾಯಕರುಗಳನ್ನ ಆಮ್ ಆದ್ಮಿ ಪಕ್ಷ ತನ್ನ ಪಕ್ಷಕ್ಕೆ ಸೆಳೆದುಕೊಂಡಿರುವಂಥದ್ದು. ಅದರಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಚಿತ್ರ ನಟರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಕೂಡ ಒಬ್ಬರು, ಮತ್ತು ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರಾಗಿದ್ದಂಥ ಬ್ರಜೇಶ್ ಕಾಳಪ್ಪ ಸೇರಿದಂತೆ ಹಿರಿಯ ವಕೀಲರು ಹಾಗೂ ರಾಜ್ಯ ಕಾಂಗ್ರೆಸ್ನ ವಕ್ತಾರ ಆಗಿದ್ದಂಥ ಕೆ ದಿವಾಕರ್ ಸೇರಿದಂತೆ ಅನೇಕರನ್ನ ಈಗಾಗಲೇ ಪಕ್ಷದಲ್ಲಿ ಸೆಳೆದಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಆಮ್ ಆದ್ಮಿ ಪಕ್ಷ ತನ್ನದೇ ಆದ ಒಂದು ಚಾಪ ಮೂಡಿಸಬೇಕು, ತನ್ನದೇ ಆದ ಗಮನ ಸೆಳೆಯಬೇಕು, ಆ ಮುಖಾಂತರ ಕರ್ನಾಟಕ ಮತದಾರರ ಏನು ಬಾಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಮುಳುಗಿಸಬೇಕೆಂಬುದು ಅವರ ತಂತ್ರಗಾರಿಕೆ ಆಗಿರುವಂಥದ್ದು. ಹಾಗಾಗಿ ಬೆಂಗಳೂರು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿಯನ್ನು ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ರವರು ದಾವಣಗೆರೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಧಿಕೃತವಾಗಿ ಏನು ಸಮಾವೇಶ ಮಾಡುವ ಮುಖಾಂತರ ಚುನಾವಣೆಗೆ ಅಧಿಕೃತ ರಣಕಾಳೆಯನ್ನು ಮುಳುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಚಿದಾನಂದ ಪಟೇಲ್ ಇಷ್ಟೊಂದು ಅಪ್ಡೇಟ್ಸ್. ಮಾಜಿ ಸಿಎಂ ಬಿಎಸ್ವೈ ಭಾಷಣಕ್ಕೆ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ವಿದಾಯದ ಭಾಷಣವನ್ನ ಯಡಿಯೂರಪ್ಪನವರು ಮಾಡಿದರು. ಬಿಜೆಪಿ ಕಾರ್ಯಕರ್ತನಾದ ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿಯನ್ನ ತುಂಬಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯು ಅಡಕವಾಗಿದೆ, ಖಂಡಿತವಾಗ್ಲಿಯೂ ಇತರೆ ಕಾರ್ಯಕರ್ತರಿಗೂ ಈ ವಿದಾಯದ ಭಾಷಣ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಟ್ವೀಟ್ ಮೂಲಕ ಬಿಎಸ್ವೈಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ನೋಡ್ತಾ ಇದೀವಿ, ಕನ್ನಡದಲ್ಲಿ ಟ್ವೀಟ್ ಮಾಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿರುವುದು. ಬಿಜೆಪಿ ಒಬ್ಬ ಕಾರ್ಯಕರ್ತನಾದ ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿದಾಯಕ ಅಂತ ಅನಿಸಿದೆ. ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯು ಅಡಕವಾಗಿದೆ, ಇದು ಖಂಡಿತವಾಗ್ಲೂ ಇತರೆ ಕಾರ್ಯಕರ್ತರಿಗೂ ಸ್ಫೂರ್ತಿ ನೀಡುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ 27ನೇ ತಾರೀಕು ಮತ್ತೆ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಬೆಳಗಾವಿ ಹಾಗೆಯೇ ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ರೋಡ್ ಶೋ ಅನ್ನು ನಡೆಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ 8 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸುತ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ರಾಣಿ ಚೆನ್ನಮ್ಮ ವೃತ್ತ ಅಥವಾ ಸಂಭಾಜಿ ವೃತ್ತದಿಂದ ರೋಡ್ ಶೋ ನಡೆಯುತ್ತೆ. ಜಿಲ್ಲೆಯ 18 ಕ್ಷೇತ್ರದಿಂದಲೂ ಕೂಡ ಜನರನ್ನ ಸೇರಿಸೋದಕ್ಕೆ ಅಲ್ಲಿನ ನಾಯಕರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಏರ್ಪೋರ್ಟ್ನ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು 27ನೇ ತಾರೀಕು ನಡೆಸ್ತಾರೆ. ಈ ಒಂದು 3-4 ರೂಟ್ ಅದಾವ, ಅದಕ್ಕೆ ಎಸ್ ಪಿ ಜಿ ಅವರು ಯಾವ ಅನುಮತಿ ಕೊಡ್ತಾರೆ ಅದರ ಪ್ರಕಾರ ನಿರ್ಣಯ ಆಗ್ತದೆ. ಒಂದು ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭ ಆಗಿ ರಾಮಲಿಂಗ ಹಿಂಡ್ ಮಾರ್ಗವಾಗಿ ರೈಲ್ವೆ ಓವರ್ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿಕೊಂಡು ಪ್ರಕಾಶ್ ಟಕ್ಕಿದ ಎದುರಿಗಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೋಡ್ ಮುಖಾಂತರ ನಾಗ್ ಪೈ ಸರ್ಕಲ್ ಮುಖಾಂತರ ಹೋಗುವಂಥದ್ದು. ಒಂದು ಎರಡನೇದ್ದು ಪ್ರಕಾಶ್ ಟಕ್ಕಿದ ಎದುರಿಗಿಂದ ಹೋಗಿ ಛತ್ರಪತಿ ಶಿವಾಜಿ ಮಹಾರಾಜರ ಪಕ್ಕ ಏನಕ್ಕೆ ಶಿವಚರಿತ್ರೆ ಮಾಡಿದ್ದೀವಿ ಅದ್ರ ಪಕ್ಕದಿಂದ ಯಡಿಯೂರಪ್ಪ ಮಾರ್ಗದಿಂದ ಡೈರೆಕ್ಟ್ ಹೋಗುವಂಥದ್ದು. ಒಂದು ಈ ಒಂದು 3-4 ರೂಟ್. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.